ನನ್ನ ಹೆಸರು ನಿರ್ಮಲ, ಓರಿಫ್ಲೇಮಲ್ಲಿ ಜಾಯ್ನ್ ಆಗಿ ನಾನು 5 ಇಯರ್ಸ್ ಆಗ್ತಾ ಬಂತು. ಸೊ ಓರಿಫ್ಲೇಮ್ ಆ್ಯಕ್ಚುಲಿ ನಾನು ಪರ್ಸ್ನಲ್ ಯೂಸಾಗಿ 20% ಡಿಸ್ಕೌಂಟ್ ಸಿಗತ್ತೆ. ಪರ್ಸ್ನಲ್ ಯೂಸು ಬ್ರಾಂಡೆಡ್ ಪ್ರಾಡಕ್ಟ್, ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಇಂಗ್ರೀಡಿಯಂಟ್ಸ್, ಎಸ್ಪೆಷಲಿ ಪ್ಯೂರ್ ನ್ಯಾಚುರಲ್, ಏನು ಕೆಮಿಕಲ್ಸ್ ಇಲ್ಲ. ಸೊ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ಚೆನ್ನಾಗಾಗತ್ತೆ. ಆ ಇಂಟೆನ್ಷನ್ ಎಲ್ಲ ತಿಳ್ಕೊಂಡು ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೋಸ್ಕರ ಓರಿಫ್ಲೇಮ್ ಜಾಯ್ನ್ ಆದೆ. ಸೊ ಜಾಯ್ನ್ ಆದಮೇಲೆ 3 ವೆಲ್ಕಮ್ ಪ್ರೋಗ್ರಾಮ್ಸ್ ಕಂಪ್ಲೀಟ್ ಮಾಡಿದೆ. 3 ವೆಲ್ಕಮ್ ಪ್ರೋಗ್ರಾಮ್ಸ್ ಆದಮೇಲೆ ಸೊ ಅಷ್ಟೇ, ಇನ್ನೇನಿಲ್ಲ ಅಂತ ತಿಳ್ಕೊಂಡಾಗ ಕಂಪನಿ ಸ್ಪಾನ್ಸರ್ ಗಿಫ್ಟ್ನ ಲಾಂಚ್ ಮಾಡ್ತು. ಸೊ ಸ್ಪಾನ್ಸರ್ ಗಿಫ್ಟ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಎವ್ರಿ ಸ್ಪಾನ್ಸರ್ ಗಿಫ್ಟ್ ನಾನು ಯಾವುದೂ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಓರಿಫ್ಲೇಮ್ ಜಸ್ಟ್ ಹೆಂಗೆ ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಆರ್ಡಿನರಿ ಹೌಸ್ ವೈಫು, ನಾನು ಸಿಂಪಲ್ ಹ್ಯೂಮನ್ ಬೀಯಿಂಗ್ ಆಗಿದ್ದಳು. ತುಂಬ ಎಸಿಟೇಷನ್ನು, ಮಕ್ಕಳು ನೋಡ್ಕೊ, ಮನೆ ನೋಡ್ಕೊ, ಅಷ್ಟರಲ್ಲೇ ಇದ್ದಿದ್ದು. ಈಗ ನಾನು ಹೋಮ್ ಮೇಕರು ಕೂಡ ಆಗಿದ್ದೀನಿ, ಫ್ಯಾಮಿಲಿನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಅದೇ ರೀತಿ ಬಿಸ್ನೆಸ್ ವುಮೆನ್ ಆಗಿ ನನಗೆ ಓರಿಫ್ಲೇಮು ಟ್ರಾನ್ಸ್ಫಾರ್ಮೇಷನ್ ಸಿಕ್ಕಿದೆ. ನಾನು 5 ಇಯರ್ಸಿಂದ ಆದ್ರೂ ಸೀರಿಯಸ್ ಆಗಿ ನಾನು ಓರಿಫ್ಲೇಮ್ನ ಕನ್ಸಿಡರ್ ಮಾಡಿರಲಿಲ್ಲ. ಸೊ 9% ಲೆವೆಲ್ವರೆಗೂ ನಾನು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ಟ್ರೈನಿಂಗ್ ಅಟೆಂಡ್ ಮಾಡಿ ಅಚೀವ್ ಮಾಡ್ತಾ ಬಂದೆ. ಸೊ ಯಾವಾಗ ಒಂದು ಸತಿ ಸಂಧ್ಯಾ ನಾಯಕ್ ಮೇಡಮ್ ನನಗೆ ಕಾಲ್ ಮಾಡಿ, ಯು ಕ್ಯಾನ್ ಅಚೀವ್ ಮೋರ್, ಯು ಕ್ಯಾನ್ ಅರ್ನ್ ಮೋರ್, ಅನ್ಲಿಮಿಟೆಡ್ ಆಪರ್ಚುನಿಟಿ ಇದೆ ಅಂತ ಓರಿಫ್ಲೇಮ್ ಬಗ್ಗೆ ಡೀಟೇಲ್ಸ್ ಆಗಿ ನನಗೆ ಸಂಧ್ಯಾ ನಾಯಕ್ ಅವರು ಹೇಳಿಕೊಟ್ಟಾಗ ನನಗೆ ತುಂಬ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಸೊ ಇಂಟ್ರೆಸ್ಟ್ ಬಂದು ಯಾವ ರೀತಿ ನಾನು ಇದರಲ್ಲಿ ಲೆವೆಲ್ನ ಹೈಯರ್ ಲೆವೆಲ್ನ ರೀಚ್ ಆಗ್ಬೋದು, ಯಾವ ರೀತಿ ವರ್ಕ್ ಮಾಡಿದ್ರೆ ನೆಟ್ವರ್ಕ್ ಡೆವಲಪ್ ಮಾಡ್ಕೋಬೋದು ಅನ್ನೋದನ್ನ ಸಂಧ್ಯಾ ನಾಯಕ್ ಅವರು ಡೀಟೈಲ್ ಆಗಿ ನನಗೆ ಟ್ರೈನಿಂಗು ಕೂಡ ಕೊಟ್ಟರು, ತಿಳಿಸ್ಕೊಟ್ರು. ಸೊ ನಾನು 1 ಇಯರಲ್ಲಿ ಜಸ್ಟ್ 10 ಡೇಸಲ್ಲಿ ನಾನು 9% ಇದ್ದವಳು 1200 ಪಾಯಿಂಟ್ಸಿಂದ ಒಂದೇ ಸರಿ 2400 ಪಾಯಿಂಟ್ಸ್ ಅಚೀವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ನನ್ನ ನೆಟ್ವರ್ಕು ಬಿಲ್ಡಪ್ ಆಯಿತು. ಜಸ್ಟ್ 10 ಮೆಂಬರ್ಸ್ ನಾನು ನೆಟ್ವರ್ಕಲ್ಲಿ ಇದ್ದವರು. ಮೋಸ್ಟ್ ಇವಾಗ 200ಗಿನ್ನ ಜಾಸ್ತಿ ಕನ್ಸಲ್ಟೆಂಟ್ ನನ್ನ ನೆಟ್ವರ್ಕಲ್ಲಿ ಇದ್ದಾರೆ. ಮೇಯ್ನು ನಮಗೆ ಓರಿಫ್ಲೇಮಿಂದ ಪ್ರಾಡಕ್ಟ್ಸ್ ಟ್ರೈನಿಂಗು ಚೆನ್ನಾಗಿ ಸಿಗತ್ತೆ, ಸ್ಪಾನ್ಸರ್ ಬೆನಿಫಿಟ್, ಆಕ್ಸೆಸರೀಸು, ಅದಲ್ದಿರೋ ಸೆಮಿನಾರ್ಸು ಇನ್ 5-star ಹೋಟಲ್. ಈವನ್ ನಾವು ಇಮೇಜಿಂಗ್ ಕೂಡ ಮಾಡೋಕ್ಕಾಗಲ್ಲ, ಫ್ಯಾಮಿಲಿನ ಸ್ಟಾರ್ ಹೋಟೆಲ್ಗಳಲ್ಲಿ ಕರ್ಕೊಂಡೋಗಿ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ಓರಿಫ್ಲೇಮಲ್ಲಿ ನಮ್ಗೆ ಎಲ್ಲ ಥರ ಆಪರ್ಚುನಿಟಿ ಸಿಗುತ್ತೆ, ಇನ್ಕಮ್ ಕೂಡ ಅನ್ಲಿಮಿಟೆಡ್ ಆಗಿದೆ. ನಮ್ಮ ಡ್ರೀಮ್ನ ನಾವು ಓರಿಫ್ಲೇಮಿಂದ ಯಾವ ರೀತಿ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಓರಿಫ್ಲೇಮ್ನ ಜಾಯ್ನ್ ಆಗಿ ಅವ್ರು ಕೊಡೋ ಫೆಸಿಲಿಟೀಸ್ನ ನಾವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅರ್ನ್ ಕೂಡ ಮಾಡಿ ನಾವು ಫ್ಯಾಮಿಲಿನಲ್ಲಿ ಹ್ಯಾಪಿ ಆಗಿರ್ಬೋದು. ಅದಕ್ಕೆ ನಾನೇ ಎಕ್ಸಾಂಪಲ್ಲು. ಇವಾಗ ಜಸ್ಟ್ 3,500-4,000 ಅರ್ನ್ ಮಾಡ್ತಾ ಇದ್ದವಳು, ನಾನು ಈಗ ಎವ್ರಿ ಮಂತ್ ಅಪ್ ಟು 20,000 ನನಗೆ ಕಂಪನಿಯಿಂದ ಇನ್ಸೆಂಟಿವ್ ಸಿಗುತ್ತೆ. ಅದಲ್ದಿರೋ ಸ್ಪಾನ್ಸರ್ ಬೆನಿಫಿಟ್ ಇರ್ಬೋದು, ಲೈಕ್ ರೆಕಗ್ನಿಷನ್, ಎಸ್ಪೆಷಲಿ ಐ ಲವ್ ರೆಕಗ್ನಿಷನ್. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ನಮಗೆ ಓರಿಫ್ಲೇಮಲ್ಲಿ ರೆಕಗ್ನಿಷನ್ ಸಿಗುತ್ತೆ. ಇದು ನೀವು ಯಾವುದೇ ಕಂಪ್ನಿಗೆ ಹೋಗಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಅವರು ನಮ್ಮನ್ನ ರೆಕಗ್ನಿಷನ್ ಮಾಡಲ್ಲ. ರೆಕಗ್ನಿಷನ್ ಪಾರ್ಟ್ ನನಗೆ ಮೋಸ್ಟ್ ಇಂಪಾರ್ಟೆಂಟು, ಮತ್ತು ಅದಕ್ಕೋಸ್ಕರ ಖುಷಿಯಾಗತ್ತೆ ಅವರು ಸ್ಟೇಜ್ ಮೇಲೆ ಕರೆದು. ಕ್ಯಾಟ್ಲಾಗ್ ಲಾಂಚ್ ಇರ್ಬೋದು, ಮ್ಯಾನೇಜರ್ ಸೆಮಿನಾರ್ ಇರ್ಬೋದು, ಡೈರೆಕ್ಟರ್ ಸೆಮಿನಾರು, ಅದನ್ನೆಲ್ಲ ಅಟೆಂಡ್ ಮಾಡೋಕ್ಕೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಾನು ಡೌನ್ ಲೈನ್ಸ್ಗೂ ಕೂಡ ಆ ಥರ ಸೆಮಿನಾರ್ ಅಟೆಂಡ್ ಮಾಡಬೇಕು, ಅವರು ಹೈಯರ್ ಲೆವೆಲ್ಲಿ ರೀಚ್ ಆಗಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಅದೇ ರೀತಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಓರಿಫ್ಲೇಮ್ ಆ್ಯಂಡ್ ಥ್ಯಾಂಕ್ ಯು ಸಂಧ್ಯಾ ನಾಯಕ್ ಮ್ಯಾಮ್. ಥ್ಯಾಂಕ್ ಯು.